ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಸ್ಪಂದನ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಕಾರವಾರ ಮತ ಕ್ಷೇತ್ರದ ಸಂಬರ್ಗಿ ಗ್ರಾಮ ಪಂಚಾಯಿತಿ ಚುನಾವಣೆ ಅನುಮತಿ ಇಲ್ಲದೆ ಡಾಲ್ಬಿ ಹಚ್ಚಿ ಕುಣಿದ ಗ್ರಾಮ ಪಂಚಾಯಿತಿ ಸದಸ್ಯರು. ಬಿಜೆಪಿ ಬೆಂಬಲಿತರು ಆಯ್ಕೆಯಾದ ವೇಳೆ ಕುಣಿದು ಕುಪ್ಪಳಿಸಿದ ಸದಸ್ಯರು. ಕುಣಗುಂದ ಮತಕ್ಷೇತ್ರದ ಗ್ರಾಮ ಪಂಚಾಯಿತಿಗಳಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಫೆಬ್ರವರಿ 13 ರಂದು ಎಸ್ಆರ್ ಫೌಂಡೇಶನ್ ವತಿಯಿಂದ ಸನ್ಮಾನ ಸಮಾರಂಭ. ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಎಸ್ಆರ್ ನವಲಿ ಹಿರೇಮಠ ಮಾಹಿತಿ. ರಸ್ತೆ ಸುರಕ್ಷಾ ಸಪ್ತಾಹ ಕಾರ್ಯಕ್ರಮ ಕಾಗವಾಡ ತಾಲೂಕಿನ ಮೋಳೆಯಲ್ಲಿ ಆಯೋಜನೆ. ಪಿಎಸ್ಐ ಮತ್ತು ತಹಶೀಲ್ದಾರರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆಯಲ್ಲಿಯೇ ಅತ್ಯಧಿಕ 9 ಯುವಕರು ಸೈನ್ಯಪಡೆಗೆ ಭರ್ತಿಯಾದ ಕೀರ್ತಿ ಬೆಡಿಗೆ ಹಾಳದ್ದು. ಸೈನ್ಯಪಡೆಗೆ ಸೇರಿದ ಯುವಕರಿಗೆ ರತ್ನತ್ರಯ ಗ್ರೂಪ್ನಿಂದ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಅತ್ಯಧಿಕ ಪ್ರಮಾಣದಲ್ಲಿ ಸ್ವತಂತ್ರ ಸೈನಿಕರನ್ನು ತಯಾರು ಮಾಡಿದ ಕೀರ್ತಿ ರತ್ನಪ್ಪ ಕುಂಬಾರ್ ಅವರದ್ದು. ಇವರ ಮಾರ್ಗದರ್ಶನದಲ್ಲಿ ಯುವಕರು ಸೈನ್ಯಪಡೆಗೆ ಭರ್ತಿಯಾಗಿದ್ದಾರೆ. ನಿಪ್ಪಾಣಿ ತಾಲೂಕಿನ ಗಡಿ ಗ್ರಾಮ ಬೆಡಕಿಹಾಳ್ ಸ್ವಾತಂತ್ರ್ಯ ಪೂರ್ವದಿಂದಲೂ ದೇಶಕ್ಕಾಗಿ ಶ್ರಮಿಸಿದ ಬರೋಬ್ಬರಿ 18 ಸ್ವಾತಂತ್ರ್ಯ ಸೈನಿಕರನ್ನು ಪಡೆದ ಗ್ರಾಮ. ನೆರೆ ರಾಜ್ಯ ಮಹಾರಾಷ್ಟ್ರದ ಸ್ವಾತಂತ್ರ್ಯ ಹೋರಾಟಗಾರ ದೇಶಭಕ್ತ ರತ್ನಪ್ಪ ಕುಂಬಾರ್ ಅವರ ಮಾರ್ಗದರ್ಶನದಲ್ಲಿ 1945ರಿಂದಲೂ ಯುವಕರಿಗೆ ಪ್ರೋತ್ಸಾಹಿಸುತ್ತಾ ಕೊಲ್ಹಾಪುರ್ ಹಾಗೂ ಗಡಿ ಗ್ರಾಮ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಮತ್ತು ನಿಪ್ಪಾಣಿ ತಾಲೂಕಿನಲ್ಲಿನ ಹಳ್ಳಿಗಳಿಂದ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಸ್ವಾತಂತ್ರ್ಯ ಸೈನಿಕರನ್ನು ತಯಾರು ಮಾಡಿದ ಕೀರ್ತಿ ರತ್ನಪ್ಪ ಕುಂಬಾರ್ ಅವರದ್ದು. ಇವರ ಮಾರ್ಗದರ್ಶನದಲ್ಲಿ ಗ್ರಾಮದ ಸಿದ್ದಗೌಡ ಶಿವಗೌಡ ಪಾಟೀಲ್, ಸತ್ಯಪ್ಪ ಪಾಟೀಲ್, ಅಣ್ಣಬಾಳಾಜಿ ಬೇಡ್ಗೆ ಮತ್ತು ರಾಮು ತಾರದಾಳೆ ಅವರ ನೇತೃತ್ವದಲ್ಲಿ 18 ಸ್ವಾತಂತ್ರ್ಯ ಸೈನಿಕರನ್ನ ದೇಶ ಸೇವೆಯಲ್ಲಿ ತೊಡಗಿಸಿದ್ದರು. ತದನಂತರ ಇತ್ತೀಚೆಗಷ್ಟೇ ಗ್ರಾಮದಿಂದ ಜಿಲ್ಲೆಯಲ್ಲಿಯೇ ಅತ್ಯಧಿಕ 9 ಜನ ಭಾರತೀಯ ಸೈನ್ಯಪಡೆಯಲ್ಲಿ ಆಯ್ಕೆಯಾಗಿದ್ದಾರೆ. ಬೆಡಕಿಹಾಳ್ ಗ್ರಾಮ ಪಂಚಾಯಿತಿಯ ವಾರ್ಡ್ ನಂಬರ್ 3ರಲ್ಲಿನ ರತ್ನತ್ರಯ ಗ್ರೂಪ್ ವತಿಯಿಂದ ಇಂದು ಆಯ್ಕೆಯಾದ ಶುಭಂ ದಾನವಾಡೆ, ಸೂರಜ್ ವಾಗ್ಮೋಡೆ, ಪ್ರಕಾಶ್ ಶಿಂಧೆ, ಸೋಯಲ್ ಮುಲ್ಲಾ, ಆಕಾಶ್ ಪವಾರ್, ಧೀರಜ್ ಮೋರೆ, ಆಕಾಶ್ ಬಾಬರ್, ನಿಲೇಶ್ ದೇಸಾಯಿ, ಅರಿಹಂತ್ ಪಾಟೀಲ್ ಈ 9 ಯುವಕರು ಸೈನ್ಯದಲ್ಲಿ ಭರ್ತಿಯಾಗಿದ್ದು ದೇಶ ಸೇವೆಗೆ ಸನ್ನದ್ಧರಾಗಿದ್ದರಿಂದ ಈ ಎಲ್ಲಾ ಯೋಧರಿಗೆ ಪೇಟ, ಶಾಲ್, ಶ್ರೀಫಲ ನೀಡಿ ಸನ್ಮಾನಿಸಲಾಯಿತು. ಇಂದಿನ ಸರ್ಕಾರ ಇಲ್ಲೊಂದು ವಿಶೇಷ ಸರ್ಕಾರವನ್ನ ಆರಂಭದಲ್ಲಿ 9 ಜನ ಸೈನಿಕರಿಂದ ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಲಾಯಿತು. ಚಂದ್ರಕಾಂತ್ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ದರು. ಸಮಾರಂಭದಲ್ಲಿ ಶಾಂತಿಸಾಗರ್ ಭೋಜೆ ಪಾಟೀಲ್, ಬಾಹುಬಲಿ ಗುಣವಂತ ಬಂಡು ಗುಣವಂತ್ ಸಾಗರ್, ಬಾಹುಬಲಿ ಗುಣವಂತ್ ಬಂಡು ಗುಣವಂತ್ ಸಾಗರ್ ಗುಣವಂತ್, ಆದ್ಗೊಂಡ ಖೇರ್ವಾಡೆ, ಪ್ರಶಾಂತ್ ಪಾಟೀಲ್, ಬಾಹುಬಲಿ ತೇರ್ದಾಳೆ, ಭರತ್ ತೇರ್ದಾಳೆ, ಪ್ರವೀಣ್ ಪಾಟೀಲ್ ಉಪಸ್ಥಿತರಿದ್ದರು. ಹುಕ್ಕೇರಿ ತಾಲೂಕಿನ ಯಾದಗುಡ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಅಧ್ಯಕ್ಷರಾಗಿ ಬಸವರಾಜ್ ಕಳ್ಳೋಳಿ ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ಶ್ರೀಮತಿ ಕವಿತಾ ಗಿಡ್ಡಾಳಿ ಆಯ್ಕೆಯಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಯಾದಗುಡ್ ಗ್ರಾಮದ ವಿಶೇಷವೆಂದರೆ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ವಿಧಾನಸಭೆ ಮತ್ತು ಲೋಕಸಭೆ ಹೀಗೆ ಯಾವುದೇ ಚುನಾವಣೆ ನಡೆದರೂ ಯಾದಗುಡ್ ಗ್ರಾಮದ ಮತದಾರರು ಯಾವ ಅಭ್ಯರ್ಥಿಗೆ ಅತಿ ಹೆಚ್ಚು ಮತದಾನ ಮಾಡುತ್ತಾರೆ ಅವರೇ ವಿಜಯಶಾಲಿಯಾಗಿ ಹೊರಹೊಮ್ಮುತ್ತಾರೆ ಎಂಬ ನಂಬಿಕೆ ಇದೆ. ಆದರೆ ಈ ಸಲ ಯಾದಗುಡ್ ಗ್ರಾಮ ರಾಜಕೀಯ ಕಿರಿಯ ಮುಖಂಡರ ಕಿಡಿತಕ್ಕೆ ಸಿಲುಕಿದೆ. ಕಾರಣ, 12 ಗ್ರಾಮ ಪಂಚಾಯಿತಿ ಸದಸ್ಯರ ಆಯ್ಕೆಗೆ ಸುಮಾರು 43 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ರೂ ಕೂಡ 30 ಅಭ್ಯರ್ಥಿಗಳಿಗೆ ರಾಜಕೀಯ ಮುಖಂಡರ ಮುತ್ಸದ್ದಿತನದಿಂದ ನಾಮಪತ್ರ ಹಿಂತೆಗೆದುಕೊಳ್ಳಲು ಕಾರಣರಾಗಿ 5 ಅಭ್ಯರ್ಥಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಮುಂದೆ ಉಳಿದ 13 ಅಭ್ಯರ್ಥಿಗಳಿಗೆ ಚುನಾವಣೆ ನಡೆದು 7 ಸದಸ್ಯರು ಗೆಲುವು ಸಾಧಿಸಿದರು. ಆದರೆ ಯಾದಗೂಡ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಇಲ್ಲಿನ ಗ್ರಾಮ ಪಂಚಾಯಿತಿ ಸದಸ್ಯರು ಮೂಕ ವಿಸ್ಮಯರಾಗಿ ಹಿರಿಯ ರಾಜಕೀಯ ಮುಖಂಡರ ಕೈ ಹಿಡಿತಕ್ಕೆ ಸಿಲುಕಿ ಅವರು ಹೇಳಿದ ಗ್ರಾಮ ಪಂಚಾಯಿತಿ ಸದಸ್ಯನಿಗೆ ಅಧ್ಯಕ್ಷ ಸ್ಥಾನ ಒಲಿದು ಬಂತು. ಯಾದಗೂಡು ಗ್ರಾಮ ಪಂಚಾಯಿತಿ ಇತಿಹಾಸದಲ್ಲೇ ಅತಿ ಕಿರಿಯ ವಯಸ್ಸಿನ ಅಧ್ಯಕ್ಷರಾಗಿ ಬಸವರಾಜ್ ಕಲ್ಲೋಳಿ, ಉಪಾಧ್ಯಕ್ಷರಾಗಿ ಶ್ರೀಮತಿ ಕವಿತಾ ಗಿಡ್ಡಾಳಿಯವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ.
ಚುನಾವಣೆ ಅಧಿಕಾರಿ ಶ್ರೀಶೈಲ್ ಹಿರೇಮಠ್ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಿಸಿ ಮುತ್ತೂರು, ಪಿಎಸ್ಐ ಸಿದ್ರಾಮಪ್ಪ ಉನ್ನತ್, ಶಿವನ್ಗೌಡ ಪಾಟೀಲ್, ಮಲ್ಲಪ್ಪ ವಾಳಕಿ, ಲಗಮನ ಜನ್ಮಟ್ಟಿ, ಮಹಾದೇವಿ ಪಾಟೀಲ್, ಶ್ರೀದೇವಿ ಲೈನ್ದಾರ್, ಇನ್ನುಳಿದ ಸದಸ್ಯರು, ಹಿರಿಯ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಹುಕ್ಕೇರಿ ತಾಲೂಕಿನ ಬಾಡ್ ಗ್ರಾಮ ಪಂಚಾಯತ್ಗೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ತಲಾ ಒಂದೊಂದು ನಾಮಪತ್ರ ಸಲ್ಲಿಸಿದ್ದರಿಂದ ಅಧ್ಯಕ್ಷರಾಗಿ ಸರಿತಾ ಗುರುನಾಥ್ ಕದಂ ಹಾಗೂ ಉಪಾಧ್ಯಕ್ಷರಾಗಿ ಪ್ರಕಾಶ್ ಯಮನಪ್ಪ ಮೈಲಾಕೆ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿಗಳು ಘೋಷಣೆ ಮಾಡಿದರು. ಹುಕ್ಕೇರಿ ತಾಲೂಕಿನ ಬಾಡ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಅಧ್ಯಕ್ಷರಾಗಿ ಸರಿತಾ ಗುರುನಾಥ್ ಕದಂ ಹಾಗೂ ಉಪಾಧ್ಯಕ್ಷರಾಗಿ ಪ್ರಕಾಶ್ ಯಮನಪ್ಪ ಮೈಲಾಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾ ಅಧಿಕಾರಿಗಳು ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷೆ ಸರಿತಾ ಕದಂ ಮತ್ತು ಉಪಾಧ್ಯಕ್ಷ ಪ್ರಕಾಶ್ ಮೈಲಾಕೆಯವರನ್ನ ಗ್ರಾಮಸ್ಥರು ಸತ್ಕರಿಸಿ ಸನ್ಮಾನಿಸಿದರು. ಇನ್ನು ಅಭಿಮಾನಿಗಳು ಪರಸ್ಪರ ಗುಲಾಲ್ ಎರಚಿ ಪಟಾಕಿ ಸಿಡಿಸಿ ವಾದ್ಯ ಮೇಳಗಳೊಂದಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಬಾಡ್ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸರಿತಾ ಕದಂ ಹಾಗೂ ಉಪಾಧ್ಯಕ್ಷ ಪ್ರಕಾಶ್ ಮೈಲಾಖೆಯವರು ಪಂಚಾಯತ್ನ ಹತ್ತೊಂಬತ್ತು ಸದಸ್ಯರನ್ನ ಗಮನಕ್ಕೆ ತೆಗೆದುಕೊಂಡು ಬಾಡ್, ಬಾಡ್ವಾಡಿ ಹಾಗೂ ಕರಜ್ಗಾ ಗ್ರಾಮದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದರೊಂದಿಗೆ ಸರ್ವಾಂಗೀಣ ಅಭಿವೃದ್ಧಿ ಮಾಡುತ್ತೇವೆ ಎಂದು ಭರವಸೆ ನೀಡಿದರು. ನಾನು ಪ್ರಕಾಶ್ ಯಮನಪ್ಪ ಮೈಲಾಖೆ ಬಾಡ್ ಗ್ರಾಮ ಉಪಾಧ್ಯಕ್ಷರನ್ನಾಗಿ ಹಾಗೂ ಅಧ್ಯಕ್ಷರನ್ನಾಗಿ ಇವತ್ತು ಎಲ್ಲ ಮೂರು ಗ್ರಾಮದ ಹಿರಿಯರು ಮತ್ತು ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿದರು. ನಾವು ಕೂಡ ಪಕ್ಷಭೇದ ಮರೆತೆ ಪಕ್ಷಾತೀತವಾಗಿ ಮೂರು ಗ್ರಾಮದ ಅಭಿವೃದ್ಧಿ ಕೆಲಸಕ್ಕೆ ನಾವು ಪಣ ತೊಡ್ತೀವಿ ಸರ್. ಯಾವ ರೀತಿ ಏನು ಮೂರು ಗ್ರಾಮಕ್ಕೆ ಮೂಲಭೂತ ಸೌಲಭ್ಯಗಳು ಕೊಡಬೇಕಾಗಿತ್ತಲ್ಲ ಅದನ್ನು ಸಂಪೂರ್ಣ ಐದು ವರ್ಷದಾಗ ನಾವು ಮೂರು ಸೌಲಭ್ಯಗಳನ್ನ ಮುಡಿಸುವಂಥ ವ್ಯವಸ್ಥೆ ಮಾಡ್ತೀವಿ ಸರ್. ಕುಡಿಯುವ ನೀರು ರೀ, ಸಾರ್ವಜನಿಕ ಶೌಚಾಲಯ, ಮತ್ತೊಂದೇನು ರೀ, ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಬರೀ ರಸ್ತೆ ಮಾಡೋದಷ್ಟೇ ಅಲ್ಲ, ಇನ್ನೂ ಮೂಲಭೂತ ಸೌಲಭ್ಯಗಳು ಜನರಿಗೆ ಭಾಳಷ್ಟು ಆರೋಗ್ಯ ಸಮಸ್ಯೆ ಇದಾವೆ ರೀ, ಭಾಳಷ್ಟು ಸಮಸ್ಯೆಗಳಿದವ್ರು. ಅವನು ಸಹ ಕೂಡ ನಾವು ಯಾಕಂದ್ರೆ ಸತತ ಐದನೇ ಬಾರಿ ಆರಿಸಿ ಬರೋದ್ರಿಂದ ನಮ್ಗೆ ಏನು ಜನರದ ಕಷ್ಟಗಳಿದಾವಲ್ಲ ನಮ್ಗೆ ಸಂಪೂರ್ಣ ಮಾಹಿತಿ ಐತಿ. ಅದ್ರ ಪ್ರಕಾರ ನಾವು ಅಧ್ಯಕ್ಷರು ನಾವು ಮತ್ತು ಎಲ್ಲ ಸದಸ್ಯರು ಕೂಡಿ ನಾವು ಹತ್ತೊಂಬತ್ತು ಜನ ಸದಸ್ಯರು ಕೂಡಿ ಇದು ಮಾಡ್ತಾರೆ ಸರ್. ಈ ಭಾಗದಾಗ ಆರೋಗ್ಯ ಕೆಲವೊಂದು ಸಮಸ್ಯೆ ಹಾಂ, ಪ್ರಾಥಮಿಕ ಆರೋಗ್ಯದ ರೀ, ಮತ್ತು ಪಶು ಆಸ್ಪತ್ರೆ ಅವನು ಕೂಡ ನಾವು ಮೊದಲನೇ ಆದ್ಯತೆಯಾಗಿ ಮತ್ತು ಗ್ರಾಮ ಪಂಚಾಯಿತಿ ದೊಡ್ಡದಾಗಿ ಇರೋದ್ರಿಂದ ಅದು ವಿಂಗಡಣೆ ಕೂಡ ಸಕಟ್ ಮಾಡೋಕೆ ಸಕಟ್ ನಾವು ಪ್ರಯತ್ನ ಮಾಡ್ತೇವೆ ಸರ್. ಮತ್ತು ಎಲ್ಲ ಸದಸ್ಯರು ಕೂಡಿ ನಾವು ಪ್ರಯತ್ನ ಮಾಡಿದ್ದೀವಿ, ಮತ್ತು ನಮ್ಮ ಪ್ಯಾನೆಲ್ ಬಂದೈತಿ ರಮೇಶ್ ಕತ್ತಿ, ಉಮೇಶ್ ಕತ್ತಿ ಅವ್ರದ ಸಹಕಾರದಿಂದ ಎಲ್ಲ ಕಾರ್ಯಕ್ರಮ ಮಾಡ್ತೀವಿ. ಶೌಚಾಲಯ ಮತ್ತು ನಿಕುಡಿ ನೀರು ರಸ್ತೆಗಳು ಭಾಳ ಇದಾಗಿದ್ದಾವೆ ರೀ. ಸಾರ್ವಜನಿಕ ಶೌಚಾಲಯ ಮಾಡ್ತೇವೆ, ಕುಡಿಯೋದ್ ನೀರ ಸಮಸ್ಯೆ ಐತ್ರಿ, ಅದ್ ಮಾಡ್ತೇವೆ ರೀ ಮನಿ ಮನಿ. ಈ ಸಂದರ್ಭದಲ್ಲಿ ಬಾಡ್, ಬಾಡ್ವಾಡಿ ಮತ್ತು ಕರಜ್ಗಾ ಗ್ರಾಮದ ಹತ್ತೊಂಬತ್ತು ಗ್ರಾಮ ಪಂಚಾಯಿತಿ ಸದಸ್ಯರು, ಮುಖಂಡರು ಸೇರಿದಂತೆ ಮೊದಲಾದ ಗ್ರಾಮದ ಪ್ರಮುಖರು ಉಪಸ್ಥಿತರಿದ್ದರು. ಕಾಗವಾಡ ತಾಲೂಕಿನ ಮೋಳೆಯಲ್ಲಿ ಕಾಗವಾಡ ಸಿಪಿಐ ಹನುಮಂತ್ ಧರ್ಮಟ್ಟಿ ಹಾಗೂ ತಹಶೀಲ್ದಾರರಾದ ಪ್ರಮೀಳಾ ದೇಶಪಾಂಡೆ ನೇತೃತ್ವದಲ್ಲಿ ರಸ್ತೆ ಸುರಕ್ಷಾ ಸಪ್ತಾಹ ಕಾರ್ಯಕ್ರಮ ನಡೆಯಿತು. ಕಾಗವಾಡ ತಾಲೂಕಿನ ಮೋಳೆ ಗ್ರಾಮದಲ್ಲಿ ರಸ್ತೆ ಸುರಕ್ಷಾ ಸಪ್ತಾಹ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಪಿಎಸ್ಐ ಹನುಮಂತ್ ಧರ್ಮಟ್ಟಿ ಮಾತನಾಡಿ, ರಾಜ್ಯದಲ್ಲಿ ಅಪಘಾತ ಅಪರಾಧಗಳನ್ನು ತಡೆಗಟ್ಟಲು ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಅಗ್ನಿ ವಿಪತ್ತು ನಿರ್ವಹಣೆಗಾಗಿ 112 ಸಂಖ್ಯೆಯನ್ನು ನೂತನವಾಗಿ ಪ್ರಾರಂಭಿಸಿದ್ದು ಪ್ರತಿ ಠಾಣೆಗೆ ಒಂದು ವಾಹನವನ್ನು ನೀಡಿದ್ದಾರೆ. ಯಾರಿಗಾದರೂ
ತುರ್ತು ಪರಿಸ್ಥಿತಿ ಒದಗಿದರೆ ಅಥವಾ ಅಪಘಾತ, ಕಳ್ಳತನ, ಕೊಲೆಗೆ ಯತ್ನ ಹೀಗೆ ವಿವಿಧ ತುರ್ತು ಸಂದರ್ಭದಲ್ಲಿದ್ದರೆ 112 ಸಂಖ್ಯೆಗೆ ಕರೆ ಮಾಡಿ ಅಪರಾಧಗಳನ್ನು ತಪ್ಪಿಸಬಹುದಾಗಿದೆ ಎಂದರು. ಕಾಗವಾಡ ತಾಲೂಕಿನ ಮೋಳೆಯಲ್ಲಿ ಕಾಗವಾಡ ಪಿಎಸ್ಐ ಹನುಮಂತ ಧರ್ಮಟ್ಟಿ ರಸ್ತೆ ಸುರಕ್ಷಾ ಸಪ್ತಾಹ ಕಾರ್ಯಕ್ರಮ ನಡೆಸಿದರು. ಮೋಳೆ ಗ್ರಾಮದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಪಿಎಸ್ಐ ಹನುಮಂತ ಧರ್ಮಟ್ಟಿ ಮಾತನಾಡಿ, ರಾಜ್ಯದಲ್ಲಿ ಅಪಘಾತ ಅಪರಾಧಗಳನ್ನು ತಡೆಗಟ್ಟಲು ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಸೇರಿದಂತೆ 112 ಸಂಖ್ಯೆಯನ್ನು ನೂತನವಾಗಿ ಪ್ರಾರಂಭಿಸಿದ್ದು ಪ್ರತಿ ಠಾಣೆಗೆ ಒಂದು ವಾಹನವನ್ನು ನೀಡಿದ್ದಾರೆ. ಯಾರಿಗಾದರೂ ತುರ್ತು ಪರಿಸ್ಥಿತಿ ಒದಗಿದರೆ ಅಥವಾ ಅಪಘಾತ, ಕಳ್ಳತನ, ಕೊಲೆಗೆ ಯತ್ನ ಹೀಗೆ ವಿವಿಧ ತುರ್ತು ಸಂದರ್ಭದಲ್ಲಿದ್ದರೆ 112 ಸಂಖ್ಯೆಗೆ ಕರೆ ಮಾಡಿ ಅಪರಾಧಗಳನ್ನು ತಪ್ಪಿಸಬಹುದಾಗಿದೆ ಎಂದರು. ಕಾಗವಾಡ ಮತಕ್ಷೇತ್ರದ ಸಮರ್ಗಿ ಗ್ರಾಮ ಪಂಚಾಯಿತಿ ಚುನಾವಣೆ ಇವತ್ತು ನಡೆಯಿತು. ಆದರೆ ಈ ಚುನಾವಣೆಯಲ್ಲಿ ಯಾವುದೇ ಪರ್ಮಿಷನ್ ಇಲ್ಲದೆ ಡಾಲ್ಬಿ ಹಚ್ಚಿ ಶಾಂತಿ ಕದಡುವ ಪ್ರಯತ್ನ ನಡೆದಿದೆ ಎನ್ನಲಾಗಿದೆ. ಅದು ಪೊಲೀಸ್ ಇಲಾಖೆಯ ಸಿಬ್ಬಂದಿಯ ಮುಂದೆ ಈ ರೀತಿ ಡಾಲ್ಬಿ ಹಚ್ಚಿ ಕುಣಿದಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದೇ ಸಾರ್ವಜನಿಕರ ಪ್ರಶ್ನೆಯಾಗಿ ಉಳಿದಿದೆ. ಕಾಗವಾಡ ಮತಕ್ಷೇತ್ರದ ಸಂಬರ್ಗಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಯಿತು. ಚುನಾವಣೆಯಲ್ಲಿ ಯಾವುದೇ ಪರ್ಮಿಷನ್ ಇಲ್ಲದೆ ಡಾಲ್ಬಿ ಹಚ್ಚಿ ಶಾಂತಿ ಕದಡುವ ಪ್ರಯತ್ನ ನಡೆದಿದೆ ಎನ್ನಲಾಗಿದೆ. ಆದರೆ ಈ ಗ್ರಾಮ ಪಂಚಾಯಿತಿ ಸದಸ್ಯರೆಲ್ಲರೂ ಕುಣಿದು ಕುಪ್ಪಳಿಸುತ್ತಿದ್ದಾರೆ. ಅದು ಪೊಲೀಸ್ ಇಲಾಖೆಯ ಸಿಬ್ಬಂದಿಯ ಮುಂದಿಗೆ ಈ ರೀತಿ ಡಾಲ್ಬಿ ಹಚ್ಚಿ ಕುಣಿದಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದೇ ಸಾರ್ವಜನಿಕರ ಪ್ರಶ್ನೆಯಾಗಿ ಉಳಿದಿದೆ. ಸಂಬರ್ಗಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಬೆಂಬಲಿತರು ಆಯ್ಕೆಯಾಗಿದ್ದರು. ಹುನಗುಂದ ಮತಕ್ಷೇತ್ರದ ಗ್ರಾಮ ಪಂಚಾಯಿತಿಗಳಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಹಾಗೂ ಎಸ್ಆರ್ ಫೌಂಡೇಶನ್ ವತಿಯಿಂದ ಗ್ರಾಮ ಪಂಚಾಯತ್ ಪರಾಭವಗೊಂಡ ಅಭ್ಯರ್ಥಿಗಳಿಗೂ ಇದೇ ಸಂದರ್ಭದಲ್ಲಿ ಸನ್ಮಾನ ಮಾಡಲಾಗುವುದು ಎಂದು ಸಂಸ್ಥಾಪಕ ಅಧ್ಯಕ್ಷರಾದ ಎಸ್ಆರ್ ನವಲಿ ಹಿರೇಮಠ ಅವರು ತಿಳಿಸಿದರು. ಹುನಗುಂದ ಮತಕ್ಷೇತ್ರದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ 227 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿತ್ತು. ಇದರಲ್ಲಿ 86 ಜನ ಫೌಂಡೇಶನ್ ವತಿಯಿಂದ ವಿಜಯಶಾಲಿಯಾಗಿದ್ದಾರೆ ಎಂದು ತಿಳಿಸಿದರು. ಎಸ್ಆರ್ಎನ್ ಒಂದು ಫೌಂಡೇಶನ್ ಒಂದು ಪಕ್ಷ ಇದೆ. ಎಸ್ಆರ್ಎಂ ಈ ಫೌಂಡೇಶನ್ ಅದು, ಬಟ್ ಎಸ್ಆರ್ ನೋಡಿದ್ರೆ ಮಟ್ಟ ಪಕ್ಷೇತರ ಅದು ನಿನ್ನೆ ಒಬ್ಬರು ಅದು ಮಾತಾಡಿದ್ರು. ಎಸ್ಆರ್ಎನ್ ಈ ಫೌಂಡೇಶನ್ ಪಾಲಿಟಿಕಲ್ ಕೆಲಸ ಸಂಬಂಧ ಇಲ್ಲ, ದಟ್ ಇಸ್ ರಿಸರ್ವ್ ಫಾರ್ ಓನ್ಲಿ ಸೋಷಿಯಲ್ ಸೋಷಿಯಲ್ ರಾಜಕೀಯ ಕ್ಷೇತ್ರಕ್ಕೆ ಎಸ್ಆರ್ ನೋಡಿದ್ರೆ ಮಟ್ಟ ವೈಯಕ್ತಿಕವಾಗಿ ಜನಮೂರಾಗಿ ಮತ್ತು ಸಮಾಜ ಸೇವಕರು ನವಲಿ ಹಿರೇಮಠ ಸಾಹೇಬರು ನಮ್ಮ ಹಾಲ್ಮತ ಸಮಾಜ ಎಸ್ಟಿ ಹೋರಾಟಕ್ಕಾಗಿ 5,000 ರೊಟ್ಟಿಗಳನ್ನು ಮತ್ತು 2.5 ಕಿಲೋ ಅಕ್ಕಿಯನ್ನು ಕೊಟ್ಟಿರುತ್ತಾರೆ. ಇನ್ನೊಂದು ಹೃದಯಪೂರ್ವಕವಾಗಿ ಧನ್ಯವಾದವನ್ನು ಹೇಳಲು ಇಷ್ಟಪಡ್ತೇವೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ನಾಳೆ ಎಸ್ಟಿ ಹೋರಾಟಕ್ಕೆ 7ನೇ ತಾರೀಕಿಗೆ ಎಲ್ಲರೂ ಹಾಲ್ಮತ ಸಮಾಜದಲ್ಲಿ ಹೋಗಲಿ, ಅದು ಒಳ್ಳೆಯ ಕಾರ್ಯಕ್ಕೆ ಹೋಗಲಿ ಅಂತಂದು ಹಾಲ್ಮತ ಜನಾಂಗಕ್ಕೆ ತಾಲೂಕಿನ ತುಂಬ ನಮ್ಮ ಹಾಲ್ಮತ ಸಮಾಜದ ಯುವಕರಾಗಲಿ ಹಿರಿಯರಾಗಲಿ ಎಲ್ಲರಿಗೂ ಅಲ್ಲಿ ಕ್ರೂಸರ್ಗಳನ್ನು ವ್ಯವಸ್ಥೆಗಳನ್ನು ಮಾಡಿರ್ತಾರೆ ಅಂತಂದು ಹೇಳಲು ನಾನು ಇಷ್ಟಪಡ್ತೇನೆ. ಎಷ್ಟೇ ಜನ ಬಂದರೂ ನಾನು ಅದು ಮಾಡಿಕೊಡ್ತೀನಿ ಅಂತಂದು ಹೇಳಿ ಅವರು ದೊಡ್ಡದಾಗಿ ಅವರು ದೊಡ್ಡ ಗುಣ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ನನ್ನ ತುಂಬ ಹೃದಯ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೇನೆ. ಇದೇ ದಿನಾಂಕ 13ರಂದು ಹುನಗುಂದ ಬಸವ ಮಂಟಪದಲ್ಲಿ ಅಭಿನಂದನಾ ಸಮಾರಂಭವನ್ನ ಎಸ್ಆರ್ಎನ್ ಇ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥಾಪಕ ಅಧ್ಯಕ್ಷರಾದ ಎಸ್ಆರ್ ನವಲಿ ಹಿರೇಮಠ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇವತ್ತು ಹುನಗುಂದ ಹಾಗೂ ಇಳಕಲ್ ತಾಲೂಕಿನ ಗ್ರಾಮ ಪಂಚಾಯತಿ ಚುನಾವಣೆಗಳು ಸಂಪೂರ್ಣವಾಗಿ ಮುಗಿದಿದ್ದು, ಎರಡೂ ತಾಲೂಕು ಸೇರಿ 28 ಗ್ರಾಮ ಪಂಚಾಯತಿಗಳು ಇವತ್ತು ಚುನಾವಣೆ ಪ್ರಕ್ರಿಯೆ ಪೂರ್ಣಗೊಂಡಿದೆ. 28 ಗ್ರಾಮ ಪಂಚಾಯತಿಗಳಲ್ಲಿ ಇವತ್ತು 427 ಅಭ್ಯರ್ಥಿಗಳು ಒಟ್ಟು ಇದ್ದು, ಅದರಲ್ಲಿ ನಮ್ಮ
ಎಸ್ಆರ್ಎನ್ಇ ಫೌಂಡೇಶನ್ ಮುಖಾಂತರ 227 ಅಭ್ಯರ್ಥಿಗಳನ್ನು ಸ್ಪರ್ಧನೆ ಮಾಡಿದ್ವಿ. ಅದರಲ್ಲಿ 86 ಜನ ಇವತ್ತು ವಿಜೇತರಾಗಿದ್ದಾರೆ. ಈ ಸಂದರ್ಭದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯು ದಿನಾಂಕ 30 ಮತ್ತು 2 ತಾರೀಕು ಮುಗಿದಿದ್ದು, ಅದರಲ್ಲಿ 6 ಗ್ರಾಮ ಪಂಚಾಯಿತಿಗಳು ಇವತ್ತು ನಮ್ಮ ಎಸ್ಆರ್ಎನ್ ಫೌಂಡೇಶನ್ ತೆಕ್ಕಿಗೆ ಬಂದಿದ್ದಾರೆ. ಇವತ್ತು ಹಿರೇಮಳಗಾವಿ, ವಡಗೇರಿ, ಗುಡೂರು, ಕರಡಿ 4 ಗ್ರಾಮ ಪಂಚಾಯಿತಿಗಳು ಸಂಪೂರ್ಣ ಬಹುಮತದೊಂದಿಗೆ ಇವತ್ತು ನಮ್ಮ ಫೌಂಡೇಶನ್ ತೆಕ್ಕಿಗೆ ಬಂದಿದ್ದಾವೆ. ಅದರ ಜೊತೆ ಇವತ್ತು ಮುರಳಿ ಮತ್ತು ಚಿಕ್ಕನಾಳ ನಮಗೆ ಸಂಪೂರ್ಣ ಬಹುಮತ ಬೆಂಬಲ ಇದ್ದರೂ ಕೂಡ ಕೆಟಗರಿಯ ದೃಷ್ಟಿಯಿಂದ ಬೇರೆ ಇದ್ದಾಗಿದ್ದಾವೆ, ಆದರೆ ಸಂಪೂರ್ಣ ಬೆಂಬಲ ಇದೆ. ಹೀಗಾಗಿ 6 ಗ್ರಾಮ ಪಂಚಾಯಿತಿಗಳಿಗೆ ನಮಗೆ ಈ ಕ್ಷೇತ್ರದ ಎಲ್ಲ ಮತದಾರರು ಆಶೀರ್ವಾದ ಮಾಡಿದ್ದಾರೆ. ಅದರ ಜೊತೆಗೆ 9 ಗ್ರಾಮ ಪಂಚಾಯಿತಿಗಳು ನಾವು ಸಹಯೋಗದೊಂದಿಗೆ, 8 ಗ್ರಾಮ ಪಂಚಾಯಿತಿಯಲ್ಲಿ ಬಿಜೆಪಿ ಸಹಯೋಗದೊಂದಿಗೆ, 1 ಗ್ರಾಮ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಸಹಯೋಗದೊಂದಿಗೆ ಅಧಿಕಾರ ಚುಕ್ಕಾಣೆ ನಡೆದಿದ್ದೇವೆ. ಅಂದರೆ ಒಟ್ಟು 15 ಪಂಚಾಯಿತಿಗಳಲ್ಲಿ ಇವತ್ತು ನಾವು ಎಸ್ಆರ್ಎನ್ ಫೌಂಡೇಶನ್ ಅಧಿಕಾರವನ್ನು ಜನ ಆಶೀರ್ವಾದ ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ನನ್ನ ಕಾರ್ಯಕರ್ತರಿಗೂ, ಮತದಾರರಿಗೂ, ಎಲ್ಲ ಪ್ರತಿನಿಧಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸುತ್ತೇನೆ. ಅಲ್ಲದೆ ಹುಣಗುಂದ ಮತಕ್ಷೇತ್ರದ ಮಾಜಿ ಶಾಸಕರಾದ ವಿಜಯಾನಂದ ಕಾಶಪ್ಪನವರ್, ನಿಮ್ಮನ್ನು ಬಿಜೆಪಿ ಏಜೆಂಟ್ ಎಂದು ಕರೆಯುತ್ತಾರೆ, ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಎಂದಾಗ ಮಾಧ್ಯಮದವರ ಪ್ರಶ್ನೆಗೆ ಇದೇ ವೇಳೆ ಅವರು ಪ್ರತಿಕ್ರಿಯೆ ನೀಡಿದರು. ನಿಪ್ಪಾಣಿ ತಾಲೂಕಿನ ಗಳತ್ಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಅತ್ಯಂತ ತುರಿಸಿನಿಂದ ಮತದಾನದೊಂದಿಗೆ ಆಯ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಸುರೇಖ ಕೊನೆ, ಉಪಾಧ್ಯಕ್ಷ ಸ್ಥಾನಕ್ಕೆ ಪೂಜಾ ಹೆಗಡೆ ಆಯ್ಕೆಯಾಗಿದ್ದಾರೆ. ಗಳತ್ಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಅತ್ಯಂತ ತುರುಸಿನಿಂದ ಮತದಾನ ನಡೆಯಿತು. ಅಧ್ಯಕ್ಷನು ಗಳತ್ಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸುರೇಖ ಭರತ್ ಪುಣೆ ಅವರು ಆಯ್ಕೆಗೊಂಡಿರುತ್ತಾರೆ. ಅದೇ ರೀತಿಯಾಗಿ ಗಳತ್ಕ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಪೂಜಾ ಬಾಳಸಾಹೇಬ್ ಹೆಗಡೆ ಅವರು ಆಯ್ಕೆಗೊಂಡಿರುತ್ತಾರೆ. ಈ ಮೂಲಕ ಘೋಷಿಸುತ್ತೇನೆ, ಅಧ್ಯಕ್ಷ ಸ್ಥಾನಕ್ಕೆ ಸುರೇಖ ಕೋಣೆ, ಉಪಾಧ್ಯಕ್ಷ ಸ್ಥಾನಕ್ಕೆ ಪೂಜಾ ಹೆಗಡೆ ಆಯ್ಕೆಯಾಗಿದ್ದಾರೆ. ಸನ್ಮಾನಿಸಿದ ಸರ್ವ ಸದಸ್ಯರಿಗೆ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ನಿಪ್ಪಾಣಿ ತಾಲೂಕಿನ ಗಳತ್ಕ ಗ್ರಾಮ ಪಂಚಾಯಿತಿಯ 2021-25 ಪಂಚವಾರ್ಷಿಕ ಅವಧಿಗಾಗಿ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಅತ್ಯಂತ ತುರುಸಿನಿಂದ ನಡೆಯಿತು. ಸದಸ್ಯರು ಮತ ಹಾಕುವುದರ ಮೂಲಕ ಆಯ್ಕೆ ಮಾಡಲಾಯಿತು. ಮಂಗಳವಾರ ಮಧ್ಯಾಹ್ನ 2 ಗಂಟೆಗೆ ಪ್ರಾರಂಭವಾದ ಆಯ್ಕೆ ಪ್ರಕ್ರಿಯೆಯಲ್ಲಿ ಸಾಮಾನ್ಯ ಮಹಿಳೆಗೆ ಮೀಸಲಾದ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಲು ನೀಡಲಾದ ಅವಧಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ವಾರ್ಡ್ ನಂಬರ್ 9 ಸುರೇಖ ಭರತ್ ಕೋಣೆ ಹಾಗೂ ವಾರ್ಡ್ ನಂಬರ್ 5 ಸುಮನ್ ತೇಲ್ವೇಕರ್ ಅರ್ಜಿ ಸಲ್ಲಿಸಿದ್ದರು. ಅದೇ ರೀತಿ ಹಿಂದುಳಿದ ಅವರ್ಗದ ಮಹಿಳೆಗೆ ಮೀಸಲಾದ ಉಪಾಧ್ಯಕ್ಷ ಸ್ಥಾನಕ್ಕೆ ವಾರ್ಡ್ ನಂಬರ್ 9 ಪೂಜಾ ಬಾಳಸಾಹೇಬ್ ಹೆಗಡೆ ಮತ್ತು ವಾರ್ಡ್ ನಂಬರ್ 7 ರೂಪಾನಿಂಗಪ್ಪ ಪೂಜಾರಿ ಅರ್ಜಿ ಸಲ್ಲಿಸಿದ್ದರು. ಅರ್ಜಿ ಹಿಂಪಡೆಯುವ ಕೊನೆಯ ಸಮಯ 4:30 ಯಾರು ಅರ್ಜಿ ಹಿಂಪಡೆಯದ ಕಾರಣ ಸದಸ್ಯರಿಂದ ಮತಯಾಚಿಸುವ ಮುಖಾಂತರ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯ ಕಾರ್ಯಕಲಾಪ ಜರುಗಿತು. ಜಿಲ್ಲಾಧಿಕಾರಿ ಆದೇಶ ಪ್ರಕಾರ ಒಂದು ಗಳತ್ಕ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಪ್ರಯುಕ್ತ ಇಲ್ಲಿ ಗಳತ್ಕ ಗ್ರಾಮ ಪಂಚಾಯಿತಿಯ 28 ಸದಸ್ಯರ ಪೈಕಿ 27 ಸದಸ್ಯರು ಹಾಜರಾಗಿದ್ದರು. ಅದೇ ರೀತಿ ಒಬ್ಬರು ಗೈರಹಾಜರಾಗಿದ್ದರು ಮತ್ತು ಈಗಾಗಲೇ ಈಗಾಗಲೇ ನನ್ನ ನಾಮಪತ್ರವನ್ನು ಸಲ್ಲಿಸುವ ಅವಧಿಯನ್ನು ಮಧ್ಯಾಹ್ನ 2 4 ಇತ್ತು. ಅದೇ ರೀತಿಯಾಗಿ ನಾಮಪತ್ರ ಪರಿಶೀಲನೆ 4 ಸಾಯಂಕಾಲ 4:30 ಅದೇ ರೀತಿ ನಾಮನಿರ್ದೇಶನ ಪತ್ರಗಳನ್ನು ಹಸ್ತಗೆದುಕೊಳ್ಳುವ ಅವಧಿ 4:30 5 ಇತ್ತು. ಅದೇ ರೀತಿ ಮತದಾನ ಪ್ರಕ್ರಿಯೆಯನ್ನು 5 ಸಮಾರಂಭ ಪ್ರಾರಂಭ ಆಯಿತು. ಅದು ಅದೇ ರೀತಿ ಅಧ್ಯಕ್ಷ ಚುನಾವಣೆ ನಾಮನಿರ್ದೇಶಿತರಾಗಿರುವ ಸದಸ್ಯರ ಪೈಕಿ ಇಬ್ಬರು ನಾಮಪತ್ರವನ್ನು ಸಲ್ಲಿಸಿದ್ರು. ಕೊನೆ ಕ್ಷಣದಲ್ಲಿ ಯಾರು ಹಿಂದೆ ಪಡೆದಿರುವುದಿಲ್ಲ.
ಗಳತ್ಗ ಗ್ರಾಮ ಪಂಚಾಯಿತಿಯವರು 28 ಸದಸ್ಯರಲ್ಲಿ ಒಬ್ಬರು ಮಹಿಳಾ ಸದಸ್ಯರು ಗೈರು ಹಾಜರಾಗಿದ್ದರಿಂದ 27 ಸದಸ್ಯರಿಗೆ ಮತಯಾಚಿಸಲು ಅವಕಾಶ ನೀಡಲಾಯಿತು. ನಂತರ ಮತ ಎಣಿಕೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸುರೇಖಾ ಭರತ್ ಕೋಣೆ ಅವರಿಗೆ 17 ಮತಗಳು ಮತ್ತು ಸುಮನ್ ತೇಲ್ವೇಕರ್ ಅವರಿಗೆ 10 ಮತಗಳು ಬಂದಿದ್ದರಿಂದ ಸುರೇಖಾ ಕೋಣೆ ಅವರು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಎಂಆರ್ ಕೋತ್ವಾಲ್ ಘೋಷಿಸಿದರು. ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಮತ ಚಲಾವಣೆಯಲ್ಲಿ ಒಬ್ಬರು ಸದಸ್ಯರು ಗೈರು ಮತ್ತು ಒಬ್ಬರು ಸದಸ್ಯರ ಅರ್ಜಿ ತಿರಸ್ಕೃತಗೊಂಡಿದ್ದರಿಂದ ಇನ್ನುಳಿದ 26 ಮತಗಳಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಪೂಜಾ ಹೆಗಡೆ ಅವರಿಗೆ 15 ಮತಗಳು ಹಾಗೂ ರೂಪಾ ಪೂಜಾರಿ ಅವರಿಗೆ 11 ಮತಗಳು ಬಂದಿದ್ದರಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ಪೂಜಾ ಹೆಗಡೆ ಆಯ್ಕೆಯಾದ ಬಗ್ಗೆ ಚುನಾವಣಾಧಿಕಾರಿಗಳು ಘೋಷಿಸಿದರು. ಇಬ್ಬರು ಸದಸ್ಯರು ಒಬ್ಬರು ಸುಮನ್ ಮಾನೋಜಿ ತೇಲ್ವೇಕರ್ ಹಾಗೂ ಅದೇ ರೀತಿಯಾಗಿ ಸುರೇಖಾ ಭರತ್ ಕೋಣೆ ಇಬ್ಬರು ಸದಸ್ಯರು ನಾಮಪತ್ರ ಸಲ್ಲಿಸಿದ್ರು. ಅದರ ಬಗ್ಗೆ ಸುಮನ್ ಮಾನೋಜಿ ತೇಲ್ವೇಕರ್ ಅವರಿಗೆ 10 ಅಂಕ ಮತಗಳನ್ನು ಪಡೆದಿದ್ದರು. ಸುರೇಖಾ ಭರತ್ ಕೋಣೆ ಅವರು 17 ಮತಗಳನ್ನು ಪಡೆದು ಜಯ ಗಳಿಸಿದ್ದಾರೆ. ಅದೇ ರೀತಿಯಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಸದಸ್ಯರು ನಾಮಪತ್ರ ಗಳತ್ಗ ಗ್ರಾಮ ಪಂಚಾಯಿತಿಯ ಕಳೆದ ಆಡಳಿತ ಅವಧಿಯಲ್ಲಿ ಬಿಜೆಪಿ ಪಕ್ಷದ ಗುಂಪಿನ ಸದಸ್ಯರ ಕೈಯಲ್ಲಿದ್ದ ಗ್ರಾಮ ಪಂಚಾಯಿತಿ ಆಡಳಿತವನ್ನು ಪಡೆಯಲು ಕಾಂಗ್ರೆಸ್ ಮತ್ತು ಬಿಜೆಪಿ ಗುಂಪುಗಳ ಅಭ್ಯರ್ಥಿಗಳಲ್ಲಿ ಸ್ಪರ್ಧೆ ಏರ್ಪಟ್ಟಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನ ಸುರೇಖಾ ಕೋಣೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಪೂಜಾ ಹೆಗಡೆ ಅವರು ಆಯ್ಕೆಯಾಗುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು. ಬಾಳಸಾಹೇಬ್ ಹೆಗಡೆ ಅವರು 15 ಮತಗಳನ್ನು ಪಡೆದಿದ್ದರು. ರೂಪಾ ನಿಂಗಪ್ಪ ಪೂಜಾರಿ 11 ಮತಗಳನ್ನು ಪಡೆದಿದ್ದರು. ಪೂಜಾ ಬಾಳಸಾಹೇಬ್ ಹೆಗಡೆ 15 ಮತಗಳನ್ನು ಪಡೆದಿರುವ ಪ್ರಯುಕ್ತ ಅವರು ಜಯ ಗಳಿಸಿದ್ದಾರೆ. 1 ಮತಗಳನ್ನು ಉಪಾಧ್ಯಕ್ಷರ ಚುನಾವಣೆ ನಾಮನಿಶ್ಚಿತವಾಗಿ 27 ಪೈಕಿ ಮತಗಳನ್ನು ಚಲಾವಣೆಯಾಗಿದ್ದು 1 ಮತಗಳನ್ನು ತಿರಸ್ಕೃತಗೊಂಡಿರುತ್ತದೆ. ಗಳತ್ಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನದ ಆಯ್ಕೆಯ ಮೊದಲ ದಿನವೇ ಮಹಿಳಾ ಸದಸ್ಯೆಯೊಬ್ಬರ ಪತಿಯನ್ನ ಬಿಜೆಪಿ ಗುಂಪಿನವರು ಪ್ರವಾಸಕ್ಕೆಂದು ಎತ್ತಂಗಡಿ ಮಾಡಿದ್ರೆ ಅವರ ಪತ್ನಿ ನೂತನ ಸದಸ್ಯನ ಕಾಂಗ್ರೆಸ್ ಗುಂಪಿನವರು ಎತ್ತಂಗಡಿ ಮಾಡಿದ್ರು. ಆದರೆ ಚುನಾವಣೆ ಕಾರ್ಯಕಲಾಪ ಪ್ರಾರಂಭವಾದ ನಂತರ ಪತಿ ಗ್ರಾಮ ಪಂಚಾಯಿತಿ ಎದುರು ಪ್ರತ್ಯಕ್ಷನಾಗಿ ನನ್ನ ಪತ್ನಿಯನ್ನ ಹುಡುಕಿ ಕೊಡಿ ಎಂದು ಅಂಗಲಾಚುತ್ತಿದ್ದುದು ನೆರೆದಿದ್ದ ಜನರಲ್ಲಿ ಚರ್ಚೆಗೆ ಗ್ರಾಸವಾಯಿತು. ನೂತನ ಸದಸ್ಯರಿಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದ ಸುರೇಖಾ ಕೋಣೆ ಹಾಗೂ ಪೂಜಾ ಹೆಗಡೆ ಅವರಿಗೆ ಶಾಲ್ ಶ್ರೀಫಲ ನೀಡಿ ಸನ್ಮಾನಿಸಲಾಯಿತು. ದೇಶ ಸೇವೆ ಮುಗಿಸಿ ಸ್ವಗ್ರಾಮ ಕೋಚರಿಗೆ ಆಗಮಿಸಿದ ದೇಶದ ಯೋಧರನ್ನು ಮಾಜಿ ಹಾಗೂ ಹಾಲಿ ಸೈನಿಕರು, ಊರಿನ ಗುರು ಹಿರಿಯರು, ಶ್ರೀರಾಮ ಸೇನೆಯ ಕಾರ್ಯಕರ್ತರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಕ್ರಿಯಾಶೀಲ ಗೆಳೆಯರ ಬಳಗದ ವತಿಯಿಂದ ಅದ್ದೂರಿ ಸ್ವಾಗತ ಕೋರಿ ಹೂಮಾಲೆ ಹೂಗುಚ್ಛ ನೀಡುವುದರ ಮುಖಾಂತರ ಸತ್ಕಾರ ಸಮಾರಂಭ ನೆರವೇರಿಸಿದರು. ಭಾರತಾಂಬೆಗೆ ಸೇವೆ ಸಲ್ಲಿಸಿ ಸೈನಿಕ ವೃತ್ತಿಯಿಂದ ನಿವೃತ್ತಿ ಹೊಂದಿ ಸ್ವಗ್ರಾಮಕ್ಕೆ ಆಗಮಿಸಿದ ಕೋಚರಿಯ ಸೈನಿಕರಿಗೆ ಶ್ರೀರಾಮ ಸೇನೆ ಕಾರ್ಯಕರ್ತರು, ಕ್ರಿಯಾಶೀಲ ಗೆಳೆಯರ ಬಳಗ, ಮಾಜಿ ಹಾಲಿ ಸೈನಿಕರು, ಊರಿನ ಗುರು ಹಿರಿಯರು, 2007 ಲೆಜೆಂಡ್ಸ್ ಹುಡುಗರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರಿಂದ ಅದ್ದೂರಿ ಸ್ವಾಗತ ಕೋರಿ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಒಂದು ದೇಶದ ಸಲುವಾಗಿ ಹೆಮ್ಮೆ ಬರುವಂತದ್ದು ಈ ಯುವ ಪೀಳಿಗೆಗಾಗಿ ನಾವು ಮಾಡಬೇಕಾಗ್ತದೆ. ಅಂದ್ರೆ ಇಂಥ ಹುಮ್ಮಸ್ಸು ಯುವ ಜನರಲ್ಲಿ ಬರಬೇಕು, ನಾವು ಸೇನೆಗೆ ಹೋಗ್ಬೇಕು, ಸಿಆರ್ಪಿ ಹೋಗ್ಬೇಕು, ದೇಶ ಸೇವೆ ಮಾಡ್ಬೇಕು ಅನ್ನೋದಲ್ಲಿ ಅವರಲ್ಲಿ ಹುಮ್ಮಸ್ಸು ಹುಟ್ಟುವಂತ ಪ್ರೋಗ್ರಾಮ್ ಇದೆ. ಇಂಥ ಇದ ಈ ಪ್ರೋಗ್ರಾಮ್ ಅನ್ನ ನಡೆಸಿದಂತ ಎಲ್ಲ ಹುಡುಗರಿಗೆ ಹಾಗೂ ಗ್ರಾಮಸ್ಥರಿಗೆ ನಾನು ಚಿರಋಣಿಯಾಗಿರ್ತೇನೆ. ಹಾಗೂ ಸಂತೋಷ್ಗೆ ಹಾಗೂ ಮಾರೇಶ್ಗೆ ಇವರು 17 ವರ್ಷ ಸೇವೆ ಮಾಡಿದ್ದಕ್ಕಾಗಿ ನಾನು ಅವರಿಗೆ ನನ್ನ ಹಾಲಿ ಸದಸ್ಯರು ಹಾಗೂ ಮಾಜಿ ಸೈನಿಕರಿಂದ ಅವರೊಂದಿಗೆ ಹೃತ್ಪೂರ್ವಕ ವಂದನೆಗಳು. ಅಣ್ಣ
ಬಾಲ್ಯದಲ್ಲಿ ಒಂದೇ ಶಾಲೆಯಲ್ಲಿ ಕಲಿತು ಸಹಪಾಠಿಗಳಾಗಿದ್ದ ಇಬ್ಬರೂ ಕೂಡಿ ಆಡಿ ಬೆಳೆದು ಭಾರತಾಂಬೆಗೆ ಸೇವೆ ಸಲ್ಲಿಸಲು ತೆರಳಿದ್ದ ಸೈನಿಕರು ನಿವೃತ್ತಿ ಹೊಂದಿ ಮತ್ತೆ ಸ್ವಗ್ರಾಮಕ್ಕೆ ಇಬ್ಬರು ಕೂಡ ಒಂದೇ ದಿನ ಆಗಮಿಸಿರುವುದು ವಿಶೇಷವಾಗಿದೆ. ಇಬ್ಬರು ಆತ್ಮೀಯ ಗೆಳೆಯರು ಬಾಲ್ಯದಿಂದಲೇ ಶಾಲೆಯಲ್ಲಿ ಕೂಡಿದ್ದರು. ಇಬ್ಬರಿಗೂ ದೇಶ ಸೇವೆ ಮಾಡುವ ಹಂಬಲ, ಸೈನ್ಯ ಸೇರಬೇಕೆಂದು ಸೈನಿಕರಾಗಿ ಇಬ್ಬರು ಕೂಡ ಸೇನೆಯಲ್ಲಿ ಭರ್ತಿಯಾದರು. ಜೋಡಿ ಸ್ನೇಹಿತರು ಬಾಲ್ಯದಲ್ಲೇ ಸೈನಿಕ ವೃತ್ತಿಯಲ್ಲಿ ಸೈ ಎನಿಸಿಕೊಂಡು ನಿವೃತ್ತಿ ಹೊಂದಿ ಮಾಳಪ್ಪ ಸಿದ್ದಪ್ಪ ಕುರ್ವರ್, ಸಂತೋಷ ಶಂಕರ್ ಕುರಣಿ ಇವರು ತಾಯಿ ಭಾರತಾಂಬೆಗೆ ನಮಿಸಿ ಗಡಿಯಲ್ಲಿ 17 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ತಮ್ಮ ಸ್ವಗ್ರಾಮಕ್ಕೆ ಇವತ್ತು ಆಗಮಿಸಿದ್ದಾರೆ. ಅತಿ ವಿಜೃಂಭಣೆಯಿಂದ ಬೈಕ್ ರ್ಯಾಲಿ ಮುಖಾಂತರ NH4 ಹೆದ್ದಾರಿಗೆ ಅಂಟಿಕೊಂಡಿರುವ ಹೆಬ್ಬಾಳ ಗ್ರಾಮಕ್ಕೆ ಬಂದಿಳಿದ ಸೈನಿಕರನ್ನ ಕೋಚರಿ ಗ್ರಾಮದ ಮಾಜಿ ಹಾಗೂ ಹಾಲಿ ಸೈನಿಕರು, ಊರಿನ ಗುರು ಹಿರಿಯರು ಬೈಕ್ ರ್ಯಾಲಿಯ ಮುಖಾಂತರ ಸ್ವಗ್ರಾಮಕ್ಕೆ ಸ್ವಾಗತಿಸಿಕೊಂಡಿದ್ದಾರೆ. ಮೊದಲಿಗೆ ಜಮ್ಮು ಕಾಶ್ಮೀರ ಬಾರಾಮುಲ್ಲಾದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಮಾಳಪ್ಪ ಕುರ್ಬರ್ ಅವರು ಕೋರ್ ಸಿಗ್ನಲ್ನಲ್ಲಿ 17 ವರ್ಷ ಸೇವೆ ಸಲ್ಲಿಸುವಾಗ ವಿಕ್ಟರ್ ಫೋರ್ಸ್ನಲ್ಲಿ 15 ಡ್ಯೂ, ಅಮೃತ್ಸರ್ನಲ್ಲಿ 21 ಕೋರ್ 21 ಡ್ಯೂಗಳಲ್ಲಿ ಬರೋಬ್ಬರಿ 17 ವರ್ಷ 10 ದಿನಗಳ ಕಾಲ ಸೇವೆ ಸಲ್ಲಿಸಿ ಮರಳಿ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಇನ್ನು ಸಂತೋಷ ಶಂಕರ್ ಕುರಣಿ ಅವರು ಕೂಡ ಚಿಕ್ಕ ವಯಸ್ಸಿನಲ್ಲಿಯೇ ದೇಶ ಸೇವೆಗೆ ಮಾಡುವ ಹಂಬಲ ಬಹಳಷ್ಟಿದ್ದು ಸೈನಿಕರಾಗಿ ಆಯ್ಕೆಗೊಂಡಿದ್ದರು. ತಮ್ಮ 19ನೇ ವಯಸ್ಸಿನಲ್ಲೇ ಬೆಂಗಳೂರಿನಲ್ಲಿ ಮೊದಲ ಜಾಯಿನಿಂಗ್ ಆಗಿ ಸೇರ್ಪಡೆಗೊಂಡಿದ್ದರು. ನಂತರ ತೇಜ್ಪುರ್, ಅಸ್ಸಾಂ, ಜಮ್ಮು ಕಾಶ್ಮೀರ್, ಉಧಂಪುರ್, ನಾಗಾಲ್ಯಾಂಡ್, ಮತ್ತೆ ಮರಳಿ ಜಮ್ಮು ಕಾಶ್ಮೀರ್, ನೆಕ್ರೋಟಾ, ಡೆಲ್ಲಿ, ತದನಂತರ ಲೇ ಲದಾಖ್ನಲ್ಲಿ ಕೋರ್ ಆಫ್ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿದ್ರು. 17 ವರ್ಷ ಸೇವೆ ಸಲ್ಲಿಸಿದ ಬಾಲ್ಯ ಸ್ನೇಹಿತರು ಸೇನೆಗೆ ಸೇರುವ ಮುನ್ನ 1 ವರ್ಷದ ಮುಂದೆ ಹಿಂದೆ ಅಷ್ಟೇ ಸೇರಿಕೊಂಡಿದ್ರು. 17 ವರ್ಷ ಸೇವೆ ಸಲ್ಲಿಸಿದ ಬಾಲ್ಯದ ಸ್ನೇಹಿತರು ಸೇನೆಗೆ ಸೇರುವ ಮುನ್ನ 1 ವರ್ಷ ಮಾತ್ರ ಹಿಂದೆ ಮುಂದೆ ಸೇರಿಕೊಂಡಿದ್ದರು. ಕೂಡ ತಾಯಿ ಭಾರತ ಮಾತೆಗೆ ಸೇವೆ ಸಲ್ಲಿಸಿ ಇಬ್ಬರು ಕೂಡ ಒಂದೇ ದಿನ ನಿವೃತ್ತಿ ಹೊಂದಿ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಆಗಮಿಸಿದ್ದ ದೇಶದ ಯೋಧರನ್ನ ಮಾಜಿ ಹಾಗೂ ಹಾಲಿ ಸೈನಿಕರು, ಊರಿನ ಗುರು ಹಿರಿಯರು, ಶ್ರೀರಾಮಸೇನೆ ಕಾರ್ಯಕರ್ತರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷರು ಹಾಗೂ ಸದಸ್ಯರು, ಕ್ರಿಯಾಶೀಲ ಗೆಳೆಯರ ಬಳಗ ಹೂಮಾಲೆ, ಹೂಗುಚ್ಛ ನೀಡುವುದರ ಮುಖಾಂತರ ಸತ್ಕಾರ ಸಮಾರಂಭವನ್ನು ಏರ್ಪಡಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಇನ್ನೂ ದೇಶ ಸೇವೆಯಲ್ಲಿ ನಿರತರಾಗಿರುವ ಸುಬೇದಾರ್ ದೇವಪ್ಪ ಸಾರಾಪುರೆ ಅವರು ಸೈನಿಕರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೂ ನನ್ನ ಪೂರ್ವಕ ವಂದನೆಗಳು. ನಾನು ಇಲ್ಲಿ ಜನವರಿ 21, 2004 ಜಾಯ್ನ್ ಆಗಿದ್ದೆ ಹಾಗೂ ನನ್ನ ಸರ್ವಿಸ್ ಈಗ 17 ವರ್ಷ ಆಗ್ತಿದೆ ಸರ್. ನಾನು ಈಗ 2021 ರಿಟೈರ್ಮೆಂಟ್ ಆಗಿ ಬಂದಿದ್ದೇನೆ. ಈ ಸಂದರ್ಭವನ್ನು ನೋಡಿ ನನಗೂ ಭಾಳ ಸಂತೋಷವಾಯಿತು. ಇದು ಭಾಳ ಪೈಲೆ ಆಗಬೇಕಾಗಿತ್ತು, ಆದರೆ ಇವಾಗ ಆಯಿತು. ಇಲ್ಲಿಂದ ನಾವು ಕಂಟಿನ್ಯೂ ಮಾಡಿ ನಮ್ಮ ಊರದ ಈ ಒಂದು ಸನ್ನಿವೇಶದಿಂದ ನಮ್ಮ ಊರ ಗೌರವ ಹೆಚ್ಚಾಗ್ತದೆ. ಆದ್ದರಿಂದ ಈ ಸನ್ನಿವೇಶವನ್ನು ನಾವು ಇನ್ನೂ ಜಾಸ್ತಿ ಮಾಡುವಂತ ಈ ಆಗಾಗಲೇ ನಮ್ಮಲ್ಲಿ ಮಾಜಿ ಸೈನಿಕರು ಭಾಳ ಬಂದರು. ಅವರು ಆದ್ದರಿಂದ ನಮ್ಮಿಂದ ಹೆಚ್ಚಿಗೆ ಸರ್ವಿಸ್ ಮಾಡಿ 30 ವರ್ಷ, 32 ವರ್ಷ, 24, 20 ಹಿಂಗೆ ಸರ್ವಿಸ್ ಮಾಡಿ ಬಂದರು. ಅವ್ರಿಗೆ ಗೌರವ ಆಗಲೇ ಪೈಲೆ ಸ್ಟಾರ್ಟ್ ಆಯಿತು. ಇವತ್ತು ನಮ್ಮಿಂದ ಸ್ಟಾರ್ಟ್ ಆಗಿದೆ. ನಾವು ಇನ್ನೂ ಕೊನೆವರೆಗೂ ಇದನ್ನು ಮಾಡ್ಕೊಂಡು ಹೋಗ್ಬೇಕಂತೂ ನಮ್ಮ ಊರೇ ತದನಂತರ ನಿವೃತ್ತ ಸೈನಿಕರು ನಿವೃತ್ತಿ ಹೊಂದಿದ ನಮಗೆ ಇದೇ ಮೊದಲ ಬಾರಿಗೆ ಊರಿನ ಗಣ್ಯರು ಸತ್ಕರಿಸುತ್ತಿರುವುದು ವಿಶೇಷವಾಗಿದೆ, ನಮಗೆ ತುಂಬಾ ಸಂತೋಷವಾಯಿತು ಎಂದು ಹೇಳಿದರು.
ನಮ್ಮ ಸ್ಟಾರ್ಟಿಂಗ್ ಇದು ಫಸ್ಟ್ ಟೈಮ್ ಆಗಿದೆ, ಇದನ್ನ ನೆಕ್ಸ್ಟ್ ಬರೋ ಜನರೇಷನ್ಗೂ ಕಂಟಿನ್ಯೂ ಮಾಡಬೇಕಂತ ಗುರುಗಳಲ್ಲಿ ಎಲ್ಲರಲ್ಲಿ ಕೇಳ್ತಾ ಇದ್ದೀನಿ. ಅಲ್ಲದೆ ಮುಂಬರುವ ಎಲ್ಲಾ ಸೈನಿಕರಿಗೂ ಇದೇ ರೀತಿ ಸತ್ಕಾರ, ಉನ್ನತವಾದಂತಹ ಮರ್ಯಾದೆಗಳೊಂದಿಗೆ ಸೈನಿಕರನ್ನ ಸಹಪಾಠಿಗಳನ್ನ ಬರಮಾಡಿಕೊಳ್ಳಿ ಎಂದು ಗ್ರಾಮದ ಯುವಕರಿಗೆ ಹಿರಿಯರಿಗೆ ಮನವಿ ಮಾಡಿಕೊಂಡರು. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.